ಹಾ ನಮಸ್ತೆ. ಹೇಗಿದ್ದೀರಾ ಮೇಡಮ್? ಹೇಗಿದ್ದೀರಾ? ಆರಾಮಿದ್ದೀರಾ ಮೇಡಮ್? ನೀವು ಹೋರಾಟಗಾರರ ಏನಾದ್ರು ಇದ್ದೀರಾ ಅಥವಾ ಏನಿದ್ದೀರಾ? ಮೇಡಮ್ ನಾವಿಲ್ಲಿ ಸಾಮಾಜಿಕ ಹೋರಾಟಗಾರರು ಮೇಡಮ್. ನೀವು ಪದೇ ಪದೇ ಎಷ್ಟೋ ಸಲ ರೋಹಿಣಿ ಸಿಂಧೂರಿಯಿಂದ ಕಂಪ್ಲೇಂಟ್ ಇಸ್ಕೊಂಡು ಹೋಗಿ ಸರ್ವೆ ಆಫೀಸಿಗೆ ಕೊಟ್ಟಿದ್ದೀರಲ್ವಾ? ಇಲ್ಲ ಇಲ್ಲ ಇಲ್ಲ, ರೋಹಿಣಿ ಸಿಂಧೂರಿ ಅವರು ಇಲ್ಲಿ ಮೈಸೂರಾಗಿರ್ಬೇಕಾದ್ರೆ ರೋಹಿಣಿ ಸಿಂಧೂರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಡಿ ಸಿ ಆಗಿದ್ದು ನಾನು. ಅದಕ್ಕಿಂತ ಮುಂಚೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನಾನು ಹೋಗಿದ್ದೀನಿ ಎಲ್ಲಾದ್ನು. ಯಾಕೆ ಯಾರು ಆಯಮ್ಮ ಇದ್ದಾಗ ಅಷ್ಟೇ ಯಾಕೆ ಕೊಟ್ಟಿದ್ದೀರಾ? ಅದು ಮುಂಚೆ ಯಾಕೆ ಕೊಟ್ಟಿಲ್ಲ? ಅದಕ್ಕಿಂತ ಮುಂಚೆನೂ ನಾವು ಕೊಟ್ಟಿದ್ದೀವಿ, ಅದಕ್ಕಿಂತ ಮುಂಚೆನೂ ಡಿ ಸಿ ಕೊಟ್ಟಿದ್ದೀವಿ. ಬಟ್ ಯಾಕೆ ಬರೀ ಅವ್ರದ್ ಮಾತ್ರ ದೊಡ್ಡ ನ್ಯೂಸ್ ಆಯ್ತು ಯಾರದು ಸಿಂಧೂರಿ ಅನ್ನ ಗೊತ್ತಿಲ್ಲ, ಎಂಎಲ್ಎ. ಅದೇನು ಇಶ್ಯೂ ಆಯ್ತು ಅಂದ್ರೆ ನಿಮ್ಗೆ ಗೊತ್ತುಂಟಲ್ಲ. ಅಲ್ಲಿ ಅವರ ರಾಜಕಾರಣಿಗಳು ಅದರೊಳಗೆ ಎಂಟ್ರಿ ಆದ್ರು, ರಾಜಕಾರಣಿಗಳದ್ದು ಏನೇನೋ ಬಂತು ಪ್ರಕರಣಗಳು, ಅದು ಹೊರಗಡೆ ಬಂತು, ಹಾಗಾಗಿ ಇಶ್ಯೂ ಆಯ್ತು ಅಷ್ಟೇ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಶ್ಯೂ ಆಗಿ ದೊಡ್ಡ ಮಟ್ಟದಲ್ಲಿ ಇಶ್ಯೂ ಆಯ್ತು. ಅದು ಬಿಟ್ಟು ಬೇರೆ. ಆಯ್ತು, ಇವಾಗ ನೀವು ಬಗಾಡಿ ಗೌತಮ್ ಇದ್ದಾರಲ್ಲ ಅವ್ರಿಗೆ ಕೊಟ್ಟಿದ್ದೀರಾ ಹೌದು ಆಫೀಸ್? ಹೌದು, ಅವ್ರಿಗೂ ಕೊಡ್ತೀವಿ. ಬಗಾದಿ ಗೌತಮ್ಗೂ ಕೊಟ್ಟಿದ್ದೀನಿ, ಈಗಿರ ರಾಜೇಂದ್ರ ಅವ್ರಿಗೂ ಕೊಡ್ತೀನಿ. ಇಲ್ಲಿ ನನಗೆ ಯಾರೂ ಕ್ರಮ ತಗೊಳ್ಳಿಲ್ಲ ಅಂದಾಗ ನಾನು ಅನಿವಾರ್ಯವಾಗಿ ಇಲ್ಲಿ ಸರ್ವೆ ಇಲಾಖೆಗೆ ಇಲ್ಲೂ ಕೊಡ್ತೀನಿ. ಸರ್ವೆ ಇಲಾಖೆಯವರು ಕ್ರಮ ತಗೊಳ್ಳಿಲ್ಲ, ಬಗಾದಿ ಗೌತಮ ತಗೊಳ್ಳಿಲ್ಲ, ರೀಸನ್ ಕಮಿಷನ್ಗೂ ತಗೊಳ್ಳಿಲ್ಲ ಅಂದ್ರೆ ಮೇಡಮ್ ನಾವೆಲ್ಲಿ ಹೋಗ್ಬೇಕು? ಸ್ಟೆಪ್ ಬೈ ಸ್ಟೆಪ್ ಹೋಗ್ಲೇಬೇಕಾಗುತ್ತಲ್ವಾ? ನಾವು ವೈಯಕ್ತಿಕವಾಗಿ ಒಬ್ಬರೇ ಅಲ್ಲಿ ಇಲ್ಲ, ಸಾರಾಮಹೇಶ್ ವಿಷಯ ಆಗಲಿ ಇನ್ನೊಬ್ಬರ ವಿಷಯ ಅಲ್ಲ. ಇವನ್ ಸಿದ್ದರಾಮಯ್ಯ ವಿರುದ್ಧ ನಾನು ಸುಪ್ರೀಂ ಕೋರ್ಟ್ ವರೆಗೂ ಕೇಸ್ ಮಾಡ್ತಾ ಇದ್ದೀನಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಸಿದೆ ನಾನು. ಹಾಗಾಗಿ ಮತ್ತೆ ಈಗ ಮಂಜೇಗೌಡರ ಮೇಲಿದೆ, ಸಾರಾಮಹೇಶ್ ಮೇಲಿದೆ, ಆಮೇಲೆ ಮಂಜುನಾಥ್ ಅವ್ರ ಮೇಲೂ ಇದೆ, ಹುಣಸೂರ ಮೇಲೆ, ಹುಣಸೂರ ಮೇಲೆ ಮಂಜುನಾಥ್ ಅವ್ರದ್ದು. ನಾನು ಒಬ್ರು ವಿಷಯ ಅಂತ ನಾನು ತಗೊಂಡೇ ಇಲ್ಲ. ಈಗ ಪೊಲೀಸ್ ಭವನ ತಗೊಳ್ಳಿ, ಮೈಸೂರು ಸಿಟಿ ಪೊಲೀಸ್ ಭವನ 14 ಜನ IPS ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತಾ ಇದೆ. ಈಗ ನಮ್ಮ ಒಬ್ಬ ವ್ಯಕ್ತಿ ವಿರುದ್ಧ ನಂದು ಹೋರಾಟ ಅಲ್ಲ ಮೇಡಮ್, ದಯಮಾಡಿ. ಯಾಕೆಂದ್ರೆ ನನಗೆ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದಾಗ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ. ನಮ್ಮ ಸರ್ವೆ ಕಮಿಷನರು ದೇಶದಲ್ಲಿ ನಂಬರ್ 1 ಅವರು, ಒಳ್ಳೆ ಹೆಸರು ಮಾಡಿದ್ದಾರೆ. ಅವ್ರ ಹತ್ರ ಹೋದ್ರು ನ್ಯಾಯ ಸಿಗುತ್ತೆ ಅನ್ನೋದು ನನಗೆ ಒಂದು ನಂಬಿಕೆ ಇತ್ತು. ಹಾಗಾಗಿ ಅಲ್ಲಿ ದೂರು ಕೊಟ್ಟೆ. ಅವರು ನ್ಯಾಯಾಲಯದಾಗ ಅವ್ರು ಏನ್ ಮಾಡ್ಬೇಕು ಮಾಡಿದ್ರು, ಪರಿಶೀಲನೆ ಮಾಡಿದ್ರು, ದಾಖಲೆ ಪರಿಶೀಲನೆ ಮಾಡಿದ್ರು. ನಾನು ಏನ್ ದೂರು ಕೊಟ್ಟಿದ್ದೆ ಅಷ್ಟು ದೂರುಗಳು ಈಗ ಪ್ರೂವ್ ಆಗಿದ್ದಾವೆ. ಯಾವ್ದು ನಾನು ಸುಳ್ಳು ದೂರು ಕೊಟ್ಟುಕೊಂಡು ಹೋಗಿ ಒಬ್ಬರನ್ನ ತೇಜೋವಧಿ ಮಾಡಲಿಲ್ಲ ಅಂದ್ರೆ ನಾನು ಹೋಗಿಲ್ಲ ಮೇಡಮ್. ನೋಡಿ ಈಗ ಈವನ್ ನಮ್ಮ ಸೂದ್ ಸಾಹೇಬರಿಗೂ ಈಗ ಕ್ರಿಮಿನಲ್ ಕೇಸ್ ಬೀಳ್ತದೆ ಈಗ ಪೊಲೀಸ್ ಭವನ ವಿಷಯ ಬಂದಾಗ. ಅಲ್ಲಿವರೆಗೂ ಹೋಗಿದೆ, ಇನ್ಕಮ್ ಟ್ಯಾಕ್ಸ್ ವರ್ಗು ಅಲ್ಲೂ ಫಾಸ್ಟ್ ಡಿಕ್ಲರೇಷನ್ ಕೊಟ್ಟಿದ್ದಾರೆ, ಮತ್ತೆ ಅಲ್ಲಿಂದ GST ಫಾಸ್ಟ್ ಡಿಕ್ಲರೇಷನ್ ಕೊಟ್ಟಿದೆ ಪೊಲೀಸ್ ಭವನ ವಿಷಯ ಬಂದಾಗ. ಇದಕ್ಕೆ ಡಿಕ್ಲರೇಷನ್ ಸೈನ್ ಹಾಕಿರೋದು ನಮ್ಮ ಸೂದ್ ಸಾಹೇಬರು ಸೈನ್ ಹಾಕಿದ್ದಾರೆ 2005-06 ಅಲ್ಲಿ, ಇಲ್ಲಿ ಐಟಿ ಆಗಿದ್ರಲ್ಲ ಪೊಲೀಸ್ ಕಮಿಷನರ್ ಆಗಿ. ಈ ತರ ನಾನು ಯಾವ್ದು ಯಾರು ವೈಯಕ್ತಿಕವಾಗಿ ನಾನು ಯಾವುದೇ ಪಕ್ಷಕ್ಕೆ ಸೇರಿದಿಲ್ಲ ನಮ್ಗೆ, ದಯಮಾಡಿ. ಮತ್ತು ನನ್ನಲ್ಲಿ ಏನು ಅಂದ್ರೆ ನಮ್ಮ ಅಧಿಕಾರಿಗಳನ್ನ ಇವರು ಟಾರ್ಗೆಟ್ ಮಾಡಿ ಹೋಗ್ತಾರೆ. ಯಾವುದೇ ಅಧಿಕಾರಿನ ಆಗ್ಲಿ, ಯಾವುದೇ ಅಧಿಕಾರಿ ವಿರುದ್ಧ ಟಾರ್ಗೆಟ್ ಮಾಡ್ತಾರೆ. ನಾವು ನಮ್ಮ ಅಧಿಕಾರಿಗಳು ಬೇಕು ನಮ್ಗೆ. ರಾಜಕಾರಣಿಗಳು ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ ಮೇಡಮ್. ಮುಂದೆ ನಮ್ಗೆ ಯಾರು ಇರ್ತಾರೆ ಮೇಡಮ್? ಅಧಿಕಾರಿಗಳು ಇರ್ತಾರೆ. ತಾವು ಅಲ್ಲಿರ್ತೀರಾ, ಮತ್ತಿನ್ನೊಂದ್ ಕಡೆ ಹೋಗ್ತೀರಾ, ADG ಆಗ್ತೀರಾ, ಅವಾಗ ನಾವು ನಿಮ್ಮ ಹತ್ರನೇ ಹುಡುಕಿ ಬರ್ಬೇಕಲ್ಲ ನ್ಯಾಯಕ್ಕೆ ಮೇಡಮ್. ನಾನು ನ್ಯಾಯಪರವಾಗಿ ಹೋರಾಟ ಮಾಡಿದ್ದೆ, ನನ್ನ ಹತ್ರ 9 FIR ಹಾಕಿರು. ನನಗೆ 54 ವರ್ಷ ಇವಾಗ ಮೇಡಮ್, ನನ್ನ ಸರ್ವಿಸ್ ಅಲ್ಲಿ 1 ಕ್ರಿಮಿನಲ್ ಕೇಸ್ ನನ್ನ ಮೇಲೆ ಇರ್ಲಿಲ್ಲ. ಈ ಭೂ ಅಕ್ರಮ ತನಿಖೆ ಮೇಲೆ 9 FIR ಹಾಕಿದ್ದು ಮೈಸೂರು ಸಿಟಿ ಮೇಲೆ. ಪ್ರತಾಪ್ ಸಿಂಹ ಹಾಕಿರು, ಸಾರಾಮಹೇಶ್ ಮೇಲೆ ಸಾರಾಮಹೇಶ್ ಹಾಕಿರು ನನ್ನ ಮೇಲೆ. ಒಂದು 18 ಕೇಸ್ ಹಾಕಿದ್ರು. 1 ತಿಂಗಳು ನಾನು ಊರು ಬಿಟ್ಟಿದ್ದೀನಿ ಮೇಡಮ್. ನಾನು ಸುಳ್ಳು ಕೇಸು 9 ಕೇಸಲ್ಲಿ 8 ಕೇಸು ಬೀರಿಪಟ್ಟು ಹಾಕೊಂಡಿದ್ದಾರೆ ಅವರೇನೆ. ಪ್ರತಾಪ್ ಸಿಂಹ ಯಾಕೆ ಹಾಕಿದ್ರು? ಪ್ರತಾಪ್ ಸಿಂಹ ಅವ್ರದ್ದು ಇಲ್ಲಿ ಮೈಸೂರು ಸಿಟಿನಲ್ಲಿ ಅವಾಗ ಇಶ್ಯೂ ಆಯ್ತಲ್ಲ, ಒಂದು ಹಾಸ್ಪಿಟಲ್ ಮತ್ತೆ ಬೇರೆ ಬೇರೆ ಇತ್ತು. ನಾನು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಅದ್ರ ಮೇಲೆ ನನ್ನ ಮೇಲೆ ಎಫ್ಐಆರ್ ಹಾಕ್ತೀನಿ. ಎಫ್ಐಆರ್ ಹಾಕ್ಸಕ್ಕೆ ದೂರು ಕೊಟ್ರು, ಹಾಕ್ಲಿಲ್ಲ ದೂರು ಹಾಕಿದ್ರು ಕೂಡಲೇ ಅದು ಸುಳ್ಳು ಅಂತ ಹೇಳಿ ಪ್ರೂವ್ ಮಾಡಿದ್ರು. ಕೊನೆಗೆ ಪ್ರತಾಪ್ ಸಿಂಹ ಅವರೇ ಕೇಳಿದ್ರು ನನಗೆ, ಅವರೇ ಕೇಳಿದ್ರು ಎದುರುಗಡೆ ಸಿಕ್ಕಿದಾಗ, ಡಿ ಸಿ ಎದುರುಗಡೆ, SC ಸೋಮಶೇಖರ್ ಮತ್ತೆ ಡಿ ಸಿ ಸಾಬ್ರು ಬಗಾದಿ ಗೌತಮ್ ಎದುರುಗಡೆ ಮಾತಾಡ್ಬೇಕಾದ್ರೆ ಈಗೇನೆ ಅವರೇ ಅಂದ್ರು, ಸರಿ ಆಯ್ತಪ್ಪ ಬಿಡು, ಆಯ್ತು ಇನ್ ಮುಂದೆ ಆರಾಮಾಗಿರ್ಬೇಕು ಇರೋಣ ಅಂದ್ರು. ಹೀಗಾಗಿ ನನಗೆ ಅಷ್ಟು ನನಗೂ ನಾನೇನ್ ತಪ್ಪು ಮಾಡಿದ್ವಿ? ನನ್ನ ವೈಯಕ್ತಿಕ ಕೆಲಸಕ್ಕೋಸ್ಕರ ನಾನು ಯಾವ ಅಧಿಕಾರಿಗಳು ಮನೆ ಹತ್ರ ಹೋಗಿಲ್ಲ ಮೇಡಮ್ ಇವತ್ತವರೆಗೂ. ಇವನ್ ನಮ್ಮ ಸರ್ವೆ ಕಮಿಷನ್ ಆಫೀಸಲ್ಲಿ ನನ್ನ ವೈಯಕ್ತಿಕ ಕೆಲಸಕ್ಕೆ ನಾನು ಹೋಗಿಲ್ಲ. ಸರ್ಕಾರಿ ಆಸ್ತಿನ ಈ ತರ ಲೂಟಿ ಹೊಡಿತಾ ಇದ್ದಾರೆ,
ಇಲ್ಲಿಗಲ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ರು. ಒಬ್ಬ ಮೂಡಾದಲ್ಲಿ ಒಬ್ಬ ಮಿರ್ಲೆ ಅವನು 33 ವರ್ಷದಿಂದ ಅವನ ಅಧಿಕಾರಿ ಕೂತಿದ್ದಾನೆ, ಒಂದೇ ಜಾಗದಲ್ಲಿ ಕೂತಿದ್ದಾನೆ. ಮಾಡದಲ್ಲಿ ಎಲ್ಲ ಕಚಡ ಕೆಲಸ ಮಾಡ್ತಾ ಇದ್ದಾನೆ ಅವ್ರ ಪರವಾಗಿ ಕೂತ್ಕೊಂಡು. 5 ಕೇಸ್ ಪ್ರೂವ್ ಆಗಿದೆ ಇವಾಗ ಅವನ ಮೇಲೆ. ಇವಾಗ ಸರ್ಕಾರಕ್ಕೆ ರೆಕಮೆಂಡ್ ಹೋಗ್ತಾ ಇದೆ ಅಂತ ಅವನ ವಿರುದ್ಧ ಶಿಸ್ತು ಕ್ರಮ ತಗೊಳಕ್ಕೆ. ನಾನು ಯಾವ ಯಾವ ಅಧಿಕಾರಿ ಹತ್ರ ನನಗೆ ಹೇಳಿರು ಎಫ್ಐಆರ್ ಆಗ್ತಾ 9 ಎಫ್ಐಆರ್ ಆಗ್ತಾ ಮೇಡಮ್, ನನ್ನ ಹೋಗು ಡಿಸಿಪಿ ಭೇಟಿ ಮಾಡಿ, ಕಮಿಷನರ್ ಭೇಟಿ ಮಾಡಿ, ಇನ್ಸ್ಪೆಕ್ಟರ್. ನಾನು ಹೋಗಲ್ಲ, ನಾನು ನಾನೇ ಹೋಗ್ಬೇಕು, ನಾನು ಸರಿಗಿದ್ದೀನಿ. ಹಾಕ್ಲಿ, ನೀವು ರಿಪೋರ್ಟ್ ಹಾಕ್ತೀರಾ ಹಾಕಿ, ಚಾರ್ಜ್ ಶೀಟ್ ಹಾಕ್ತೀರಾ ಹಾಕಿ, ನನ್ನ ಹೇಳಿಕೆನ ನೀವು ಕರೆದಿದ್ರೆ ನಾನು ಹೇಳಿಕೆ ಕೊಟ್ಟಿದ್ದೀನಿ. ನಾನು ಬೇಲ್ ಮೇಲೆ ಬಂದಿದ್ದೀನಿ. ನೀವೇನಾರು ಹಾಕಿ ನಿಮ್ಮ ವಿವೇಚನೆ ಬಿಟ್ಟಿದ್ರು, ತನಿಖಾ ಅಧಿಕಾರಿಗಳು ನೀವು ಸುಪ್ರೀಂ ಇದ್ದೀರಾ, ನಾನೇ ಕೇಳಿ ಮೇಡಮ್. ನನ್ನ ತಂದೆಗೆ 95 ವರ್ಷ ಮೇಡಮ್. ಇವತ್ತು 1 ತಿಂಗಳು ನಾನು ಊರು ಬಿಟ್ಟೆ, ನಮ್ಮ ತಂದೆ ತಾಯಿ ಮುಖ ನೋಡಕ್ ಆಗ್ಲಿಲ್ಲ ನನಗೆ. ಇವತ್ತು ನನ್ನ ತಂದೆ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ, ನೀವು ಈ ತರ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಬಟ್ ನಿಮಗೆ ಕೆಲವು ವಿಷಯಗಳನ್ನ ಹೇಳ್ತೀನಿ, ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಿ ನನಗೆ. ಈಗ ನೀವು ಅಷ್ಟೆಲ್ಲ ಹುಡುಕಿ ಇದು ಮಾಡಿ ಸಾರಾ ಮಹೇಶ್ ವಿರುದ್ಧ ಎಲ್ಲ ಕಂಪ್ಲೇಂಟ್ ಕೊಟ್ರಿ, ಈಗ ಆ ಅಮ್ಮ ಆತನ ಹಿಂದೆ ಹೋಗಿ ಹೋಗಿ ಪದೇ ಪದೇ ಬೆಗ್ ಮಾಡಿ ಇದನ್ನ ತೆಗೆದು ಬಿಡಿ, ನನ್ ಮೇಲೆ ನೀವ್ ಏನ್ ಹಾಕಿದೀರಾ ಅಂತೆಲ್ಲ ಕೇಳಿರೋದು ಸರಿನಾ? ಮತ್ತೆ ನಾನು ಹೇಳ್ತಾ ಇದೀನಿ ಮೇಡಮ್, ಸಿಂಧೂರಿ ಅವರು ಏನೇ ತಪ್ಪು ಮಾಡಿರ್ಲಿ ಮೇಡಮ್, ಅವ್ರ ತಪ್ಪನ್ನ ನಾವು ಸಮರ್ಥಿಸ್ಕೊಳಕ್ ಹೋಗಲ್ಲ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ. ನಾನು ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತಾ ಇದ್ದೀನಿ ಮೇಡಮ್, ನಾನು ಅವ್ರನ್ನ ಬಚಾವ್ ಮಾಡ್ಬೇಕು ಅನ್ನೋ ಉದ್ದೇಶ ಏನಿಲ್ಲ ಮೇಡಮ್. ಒಂದೇ ಒಂದು ದರ್ಶನ, ಒಂದು ಸಿಂಧೂರಿವರೆಗೆ ನಾನು ದೇವಸ್ಥಾನಕ್ಕೆ, ತಿರುಪತಿ ದೇವಸ್ಥಾನಕ್ಕೆ ನನ್ನ ಕುಟುಂಬ ಹೋಗ್ಬೇಕಿತ್ತು ಮೇಡಮ್. ಒಂದು ಏನಾರು ರೆಕಮೆಂಡ್ ಲೆಟರ್ ಕೊಡಕ್ ಆಗತ್ತಂದ್ರೆ ಕೇಳು, ನಾನು ಐ ಆಮ್ ನಾಟ್ ಡೂಯಿಂಗ್ ಎನಿ ರೆಕಮೆಂಡೇಶನ್ ವರ್ಕ್ ಅಂತಂದ್ರು. ಇವತ್ತು ವಾಟ್ಸ್ಆಪ್ ಅಲ್ಲಿ ಇದೆ, ಬೇಕಾದ್ರೆ ಸ್ಕ್ರೀನ್ ಶಾಟ್ ನಾನು ಕಳಿಸ್ತೀನಿ. ನನ್ನಿಂದ ಅವ್ರಿಗೆ ಅವರಿಂದ ನಾನೇನು ತಗೊಂಡಿಲ್ಲ. ಆ ಚಿಕ್ಕಿಟ್ಗೆ ಇದೆಲ್ಲ FIR ಆದ್ಮೇಲೆ ನನ್ನ ಕುಟುಂಬ ಎಲ್ಲ ಬೇಜಾರಾಗಿ ಒಂದು ತಿರುಪತಿಗೆ ಹೋಗಿ ಬರೋಣ ಅಂತ ಪ್ಲಾನ್ ಮಾಡಿದ್ರು. ಅದಕ್ಕೂ ನನಗೆ ಕೊಡ್ಲಿಲ್ಲ. ನಾನು ಹೇಳಿದೆ ಇನ್ನು ಮುಂದೆ ನಿಮ್ಮ ಹತ್ರ ಯಾವುದೇ ಶಿಫಾರಸ್ ಲೆಫ್ಟ್ ಇಟ್ಕೊಂಡು ನಿಮ್ಮ ಎದುರುಗಡೆ ಬರಲ್ಲ ಅಂತ ಆಗಿದೆ. ಇವತ್ತು ನಾವು ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ ತಮ್ಮ ಶೇರ್ ಮಾಡ್ತೀನಿ ನೋಡಿ ಬೇಕಾರೆ. ಸರಿ, ಅದ್ ಸರಿ. ಬಟ್ ಆಕೆ HD ಕುಮಾರಸ್ವಾಮಿ ಹತ್ರ ಹೋಗಿ ಬೇಡ್ಕೊಂಡಿದ್ದಾರೆ, ಸಾರಾ ಮಹೇಶ್ ಹೇಳಿ ನನ್ ಮೇಲೆ ತೆಗೆದ್ ಬಿಡಿ ಅಂತ. ದೇವೇಗೌಡರ ಹತ್ರ ಹೋಗಿ ಬೇಡ್ಕೊಂಡಿದ್ದಾರೆ, ಅವರು ಹೇಳಿ ಕರೆದು ಹೇಳಿದಾರೆ ಅಂತ ಇವರು ತಗೊಂಡಿಲ್ಲ, ಸಾರಾ ಮಹೇಶ್ ಅವರು ವಾಪಸ್ ತಗೊಂಡಿಲ್ಲ. ಆಮೇಲೆ ಸ್ಪೀಕರ್ ಕಾವೇರಿ ಹತ್ರ ಹೋಗಿದ್ದಾರೆ, ಅವ್ರದ್ದು ಅವರು ಅವ್ರಿಗೆ ಹೇಳಿದಾರೆ ಒಂದ್ ಮಾತು, ಆದ್ರೆ ತಗೊಂಡಿಲ್ಲ ಅವರು ವಾಪಸ್. ಆಮೇಲೆ ಕೆಲವು IAS ಆಫೀಸರ್ಸ್ ಮೂಲಕ ಹೇಳಿದ್ದಾರೆ, ರಮಣ್ ರೆಡ್ಡಿ ಮೂಲಕ ಹೇಳಿದ್ದಾರೆ. ಮಣಿವಣ್ಣನ್ ಅಂತೂ ಹೋಗಿ ಅವ್ರನ್ನ ತುಂಬಾ ಬೇಡ್ಕೊಂಡು ನೀವು ಒಂದ್ಸಲ ಆಕೆ ಮೀಟ್ ಮಾಡಿ ಅಂತ ಹೇಳಿ ತುಂಬಾ ಕಲ್ಲೂರಾಯ ಸ್ವಾಮಿ ಹತ್ರ ಹೇಳ್ತಿದ್ದಾರೆ, ಅವ್ರ ಮಾತು ಇವ್ರು ಕೇಳಿಲ್ಲ. ಸಾರಾ ಮಹೇಶ್ ಕೇಳಿಲ್ಲ ವಾಪಸ್ ತಗೊಳ್ಳೋ. ಆಮೇಲೆ ಅಲ್ಲಿ ಬೆಳಗಾಂ ಪಡೆಸಾಲಲ್ಲಿ ಹೋಗಿ ಫೈನಲಿ ಮಣಿವಣ್ಣನ್ ಬೇಡ್ಕೊಂಡ್ಮೇಲೆ ಅವರು ಈಕೆನ್ ಭೇಟಿ ಮಾಡಿದ್ದಾರೆ. ಮಾಡಿದ್ಮೇಲೆ ಈಕೆ ಹೇಳಿದ್ರೆ ನಾನು ಏನ್ ಕೊಡ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ತಯಾರಿದ್ದೀನಿ, ನೀವು ತಗೊಂಡ್ಬಿಡಿ ವಾಪಸ್, ಪ್ಲೀಸ್ ತಗೊಳ್ಳಿ ಅಂತ ಹೇಳಿದ್ರು. ತಗೊಂಡಿಲ್ಲ ಮೇಡಮ್. ನನ್ನ ಮೇಲೆ ಅಪ್ಪ 9 FIR ಆಗ್ತಾಗ ನಾನು ಹೋಗ್ಲಿಲ್ಲ, ಯಾಕೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿದ್ದೆ ಯಾರ ಮನೆ ಹತ್ರ ಹೋಗ್ಲಿಲ್ಲ ನಾನು. ನಾನು ಸ್ಟೇಟ್ಮೆಂಟ್ ಅನ್ಕೊಟ್ಟೆ ನಾನು. ಆಮೇಲೆ ಆ ಸಾಮಾನುಗಳು DC ಮನೇಲಿ ಇದ್ದಿದ್ದು ಎಲ್ಲಿ ಹೋದ್ವು ಮೇಡಮ್? ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮೇಡಮ್, ಅದ್ರ ಬಗ್ಗೆ ತನಿಖೆ ಆಗ್ಲಿ. ಸರ್ಕಾರ ಒತ್ತಡ ಮಾಡ್ಲಿ, ನನ್ನ ಸರ್ಕಾರಕ್ಕೆ ಯಾರೇನು ಒತ್ತಡ ಮಾಡ್ಲಿ, ನನಗೆ ಮಾಹಿತಿ ಇತ್ತು ಅಂದ್ರೆ ಖಂಡಿತ ನಾನು ಅದನ್ನ ಕೇಳಿದ ತನಿಖೆ ಆಗ್ಲಿ. ಇವರಿಬ್ರು ಕಾಂಪ್ರಮೈಸ್ ಆಗ್ಬಿಟ್ರೆ ಮೇಡಮ್, ಹಂಗಾದ್ರೆ ಅಲ್ಲಿಗೆ ಭೂ ಅಲ್ಲಿ ಮಾಡಿರೋದ ಅಕ್ರಮ ಹಂಗಾರೆ ಮುಚ್ಚೋಗ್ಬಿಡ್ತದೆ, ಹಾಗಾದ್ರೆ ನಾನು ಬಿಡಲ್ಲ, ನಾನು ಎತ್ಕೋತೀನಿ ಅವಾಗ. ಆಮೇಲೆ ಕೆಲವು ಚಾಟ್ ಇದೆ ಆಕೆದು, ನನಗೆ ಸಿಕ್ಕಿದೆ. ಒಂದ್ ಮನೆ ಕಟ್ಟಿಸ್ತಾ ಇದಾರೆ ಜಾಲಹಳ್ಳಿಲಿ, ಕಟ್ಟಿಸ್ಕೊಳ್ಳಿ, ನನ್ಗೇನ್ ಪರವಾಗಿಲ್ಲ. ಆದ್ರೆ ಒಂದ್ ಕಡೆ ಹಾಕ್ತಾರೆ, ನಾನು 6 ಲಕ್ಷ ಡೋರ್ ಹಿಂಜಸ್ ಇರುತ್ತಲ್ಲ ಹಿಂದ್ಗಡೆ ಹಿಂಜ್ಗಳು, ಅದಕ್ಕೆ 6 ಲಕ್ಷ ಸ್ಪೆಂಡ್ ಮಾಡಿದೀನಿ. ಇದಿನ್ನೂ ತುಂಬಾ ಅಸಹ್ಯ ಕಾಣ್ತಾ ಇದೆ ಈ ತರ ಹಿಂಜು ಅಂತ. ಅಂದ್ರೆ ಒಂದು ಡೋರ್ ಹಿಂದ್ಗಡೆ ಕಾಣೋದಕ್ಕೆ 6 ಲಕ್ಷ ಸ್ಪೆಂಡ್ ಮಾಡ್ತಿದ್ರೆ. ಆಮೇಲೆ ಇನ್ನೊಂದ್ ಕಡೆ ಹಾಕ್ತಾರೆ, 26 ಲಕ್ಷ ಜರ್ಮನಿಯಿಂದ ಅಪ್ಲಯನ್ಸಸ್, ಕಿಚನ್ ಅಪ್ಲಯನ್ಸಸ್ ತರಿಸ್ತಾ ಇದಾರೆ. ಅದಕ್ಕೆ ಕೇಳ್ತಾ ಇದಾರೆ ನಮ್ಮ ಮನೆಯವ್ರನ್ನ, ಇದು ಡ್ಯೂಟಿ ಫ್ರೀ ಹೆಂಗ್ ಮಾಡಿಸೋದು? ನನ್ನ ಬ್ಯಾಚ್ಮೇಟ್ ಇದಾನೆ ಅಲ್ಲಿ ಫಾರಿನ್ ಸರ್ವಿಸ್ ಆಫೀಸರ್, ಅವನೇನಾದ್ರು ಮಾಡ್ತಾನೇನೋ, ಅವ್ನ ವೈಫ್ ಗೆ ಮಾತಾಡ್ಬೇಕಾಗುತ್ತೆ, ಆಕೆ ಇರೋದು ಅಲ್ಲಿ. ನಾನು ಇಲ್ಲಿಗ್ ಬಂದ್ಮೇಲೆ ಅದು ವಾರಂಟಿ ಸಿಗುತ್ತಾ ಅಂತ ಹೇಳಿ ಒಟ್ಟು 26 ಲಕ್ಷದ ಕಿಚನ್ ಅಪ್ಲಯನ್ಸಸ್. ನೋಡಿ ಇದೆಲ್ಲ ಎಲ್ಲಿಂದ ಬಂತು ದುಡ್ಡು, ಏನೇನ್ ಬಂತು? ಅವ್ರ ಹಸ್ಬೆಂಡ್ಗೆ ನಾನ್ ಮಾತಾಡ್ದೆ, ನೋಡಿ ನಿಮ್ಮ ಇವ್ರದ್ದು ಚಾಟ್ಸ್ ಇದೆ ನನ್ನ ಕೈಗೆ ಸಿಕ್ಕಿದೆ, ನೀವ್ ಹೇಳ್ತಿ ಆತ ಹೇಳ್ತಾನೆ. ನಾನು ಒಂದ್ ಇದಕ್ಕೂ ನಾನು ಅವ್ರನ್ನ ಒಂದು ನನ್ ಇದಕ್ಕೂ ನನ್ ಹೊಸಿ ಅಲ್ಲ, ನಾನು ಏನಕ್ಕೂ ಡಿಪೆಂಡ್ ಇಲ್ಲ, ನಾವೇನು ದುಡ್ಡು ಮಾಡಿಲ್ಲ ಅಂತ ಹೇಳ್ಕೊಂಡ ಅವತ್ತು ನಾನು 10 ವರ್ಷ ಹಳೆ ಕಾರ್ನಲ್ಲಿ ಓಡಾಡ್ತೀನಿ ಅಂತ. ನಾನು ಇವತ್ತು ಕೇಳ್ದೆ, ಈಗ ಕೂಡ 10 ವರ್ಷ ಹಳೆ ಕಾರ್ನಲ್ಲಿ ಓಡಾಡ್ತೀನಿ ಅಂತ ನೀವ್ ಅವತ್ತು ಹೇಳಿದ್ರಿ. ಇವತ್ ನನಗೆ ಈ ಚಾಟ್ಸ್ ಎಲ್ಲ ಸಿಕ್ಕಿದೆ, 6 ಲಕ್ಷ ಹಿಂಜಸ್, 26 ಲಕ್ಷ ಕಿಚನ್ ಅಪ್ಲೈನ್ಸ್,
ಪ್ರೊಸೆಸ್ಸು. ಫರ್ನಿಚರ್ ಅಂತೂ ಕೋಟ್ ಕೋಟ್ ಏನೋ ಇದೆ, ಅದು ಚಾರ್ಟ್ ನಾನು ಇನ್ನೂ ಸರಿ ಓದಿಲ್ಲ. ಅವೆಲ್ಲ ನಾನು ನಿಮಗೂ ಕಳಿಸ್ತೀನಿ ಗಂಗರಾಜು, ನಿಮಗೂ ಕಳಿಸ್ತೀನಿ, ನೀವು ನೋಡ್ಕೊಳ್ಳಿ. ಸೊ ನೀವು ಯಾರ ಪರ ನಿಂತಿದ್ದೀರಾ ನೀವೇ ಡಿಸೈಡ್ ಮಾಡಿ. ನಾನು ಕೇಳ್ತೀನಿ, ನಾನು ಕೇಳ್ತೀನಿ ಅವತ್ತು ಕಾಂಪ್ರಮೈಸ್ ಆದ ನಾವು ಅಂತ ಹೇಳ್ಬಿಟ್ಟು ಬಂದು ಯಾರು ಮಂಜೇಗೌಡ ನಮ್ಗೆ ಹೇಳಿದ್ರು, MLC ಮಂಜೆ ಮೈಸೂರು MLC ಮಂಜೇಗೌಡ ಹೇಳಿರು. ನಾನು ಅವಾಗ ಕೇಳಿದೆ, ಅಲ್ಲ ಅವ್ರು ಕಾಂಪ್ರಮೈಸ್ ಆಗ್ಬಿಟ್ರೆ ನನ್ನ ಹೋರಾಟ ನಾನು ಯಾವತ್ತೂ ನಿಲ್ಸೋದಿಲ್ಲ ಸರ್, ನನ್ನ ಹೋರಾಟ ನನ್ನ ಮುಂದೆ. ಹಂಗಾರೆ ಅವ್ರು ಕಾಂಪ್ರಮೈಸ್ ಆಗ್ಬಿಟ್ರು ಅಂತಂದ್ರೆ ಹಂಗಾರೆ ನೀವೆಲ್ಲ ಬಿಟ್ಬಿಟ್ಟಿದ್ದೀರಾ, ನೀವು ಅಪ್ಪದ ಏನ್ ಮಾಡಿದ್ರು ಅದೆಲ್ಲ ಬಿಟ್ಬಿಡ್ತೀರಾ ಅಂತ ನಾನು ಹೋಗುವೆ. ಇಲ್ಲ ಇಲ್ಲ ಕಾಂಪ್ರಮೈಸ್ ಆಯ್ತು, ರಾಜಿ ಮಾಡಿಸಿ ಸಾರಮೇಶ್ವರಿಗೆ, ಸಿಂಧೂರಿವರೆಗೂ ರಾಜಿ ಮಾಡಿಸಿ. ಆಯ್ತು ನೀವು ಮಾಡ್ಕೊಳ್ಳಿ, ನನಗೇನ ಬೇಕಾಯ್ತ, ನನ್ನ ವಿಷಯದಲ್ಲಿ ಯಾವ್ದು ರಾಜಿ ಇಲ್ಲ, ಯಾರು ಯಾವ್ದೇ ವಿಷಯಕ್ಕೆ ನಾನು ರಾಜಿ ಇಲ್ಲ ಅಂತ. ನೀವು ತಿಳಿದಷ್ಟು ಸಾಚ ಇಲ್ಲ. ಆಕೆ ಏನು ಅವರ ಅವ್ರ ಇರೋದು ತೆಲುಗುನವ್ರು, ಅವ್ರಿಗೊಂದ್ಸರಿ ಕನ್ನಡ ಮಾತಾಡಕ್ ಬರಲ್ಲ. ಆದ್ರೆ ಅವರ ಹಸ್ಬೆಂಡ್ ಅಣ್ಣನ್ನ ಪಾಲಿಟಿಕ್ಸ್ ತರಕ್ ನೋಡ್ತಾ ಇದಾರೆ. ಅವರು ಮೊನ್ನೆ ಒಂದು ಯಾವ್ದೋ GNR ಫೌಂಡೇಶನ್ ಅಂತ ಮಾಡ್ಕೊಂಡು ನಿರ್ಮಲಾನಂದ ಸ್ವಾಮೀಜಿನ ಮತ್ತೆ ಸೂಲಿಬೆಲೆ ಚಕ್ರವರ್ತಿ ಕರೆದು ಫಂಕ್ಷನ್ ಮಾಡಿದ್ದಾರೆ. ಅದನ್ನ ಆಕೆ ಚಾಟ್ ನಲ್ಲಿ ಹೇಳ್ಕೊಂಡಿದ್ದಾಳೆ, ನಾನೇ ಕರೆದಿದ್ದು ಸ್ವಾಮೀಜಿನ, ನಾನೇ ಅರೇಂಜ್ ಮಾಡಿದ್ದು ಅವ್ರು ಬರೋಕೆ, ಮತ್ತೆ ಸೂಲಿಬೆಲೆ ಅವ್ರನ್ನು ನಾನೇ ಅರೇಂಜ್ ಮಾಡಿದ್ದು ಬರೋಕೆ ಅಂತ ಹೇಳಿದಾಳೆ. ಮತ್ತೆ ಮತ್ತೆ ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದಾಳೆ, ನಾನು ಈ ಫಂಕ್ಷನ್ ಅಟೆಂಡ್ ಆಗ್ಬೇಕಾ ಅರೇಂಜ್ ಮಾಡಿರೋದು ಅಂತ ಕೇಳಿದಾಗ ನಮ್ಮ ಮನೆಯವ್ರ ಅಂತಾರೆ ಏನ್ ಫಂಕ್ಷನ್ ಅದು ಅಂತ ಕೇಳ್ತಾರೆ. ಇವಳು ಹೇಳ್ತಾಳೆ ಫೌಂಡೇಶನ್ ಫಂಕ್ಷನ್, ಫೌಂಡೇಶನ್ ಏನ್ ಉದ್ದೇಶ ಅಂತ ನಮ್ಮ ಮನೆಯವ್ರು ಕೇಳಿದ್ರು. ಅವಾಗ ಅವಳಂತಾಳೆ ಫೌಂಡೇಶನ್ ಉದ್ದೇಶ ಸದ್ಯಕ್ಕೆ ಚಾರಿಟಿ, ಆದ್ರೆ ಅಲ್ಟಿಮೇಟ್ ಏಮ್ ಪಾಲಿಟಿಕ್ಸ್ ಬರೋದು, BJP ಟಿಕೆಟ್ ತಗೊಳ್ಳೋದು ಅನ್ನೋದು ಚಾಟ್ ನಲ್ಲಿ ಇದೆ. ಇಂತ ಢೋಂಗಿಗಳನ್ನ, ಈ ತರ ಉಸಿರುವಳ್ಳಿಗಳನ್ನ ನೀವ್ ಯಾಕೆ ಸಪೋರ್ಟ್ ಮಾಡ್ತೀರಿ? ಸಾರಿ ಮೇಡಮ್, ಆ ಅಮ್ಮ ಏನೇ ತಪ್ಪು ಮಾಡಿದ್ರು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳಕ್ ಹೋಗ್ಬಿಡಿ. ದಯಮಾಡಿ, ದಯವಿಟ್ಟು ನನ್ನ ಹೋರಾಟ ಈ ಒಂದು ಸಿಂಧೂರಿ ಅವ್ರದ್ದು ಏನಾದ್ರು ನನಗೆ ಡಾಕ್ಯುಮೆಂಟ್ ಸಿಕ್ಕಿದ್ರೆ ನಾನು ಅವ್ರ ವಿರುದ್ಧ ನಾನು ಮಾತಾಡ್ತೀನಿ. ನಾನು ಖಂಡಿತ ನಾನು ಮಾತಾಡ್ತೀನಿ. ನಾನು ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ, ನಾನು ವಿರೋಧ ಮಾಡ್ತಾ ಇದ್ದೀನಿ. ಯಾವ ಉದ್ದೇಶಕ್ಕೆ ಇಲ್ಲಿ ಮೈಸೂರಿನಲ್ಲಿ ಭೂ ಅಕ್ರಮ ಯಥೇಚ್ಛವಾಗಿ ನಡೀತಾ ಇರೋದ್ರಿಂದ ನಾನು ವಿರೋಧ ಮಾಡ್ತಾ ಇದ್ದೀನಿ. ಅಷ್ಟು ಬಿಟ್ರೆ ನಾನು ಯಾರನ್ನು ಸಪೋರ್ಟು ಇಲ್ಲಿದ್ದ ಏನಕ್ಕೆ ಒಂದು ಸಪೋರ್ಟ್ ಮಾಡೋದು ಅಂತಂದ್ರೆ, ಒಬ್ಬ ಅಧಿಕಾರಿ ಅಧಿಕಾರಿನ ಒಂದು ತೇಜವಧೆ ಮಾಡಿರೋ ಅನ್ನೋ ಉದ್ದೇಶಕ್ಕಷ್ಟೇ ನಾನು ಸಪೋರ್ಟ್ ಮಾಡಿರೋದು. ನಮ್ಮ ಮನೆಯವರು ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ಇರೋದ್ರಿಂದ ಅವರಿಗೆ ಸುಮಾರು ಲ್ಯಾಂಡ್ ತಾನು, ಈಗ ಅವ್ರ ಫ್ಯಾಮಿಲಿ ಬಿಸ್ನೆಸ್ ಲ್ಯಾಂಡ್ ರಿಯಲ್ ಎಸ್ಟೇಟ್ ಅಂತ ಗೊತ್ತಿರ್ಬೇಕು. ಹೌದು ಹೌದು ಮೇಡಮ್. ಅವರು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಚಾಟ್ ಇದೆಯಲ್ಲ, ಅವರು ಕಬಿನಿಯಲ್ಲಿ ಒಂದ್ 4 ಪಹಣಿ ಹಾಕಿದ್ದಾರೆ ಒಂದ್ ಕಡೆ ಹಾಕ್ಬಿಟ್ಟು ಕೇಳ್ತಾರೆ, ಈ ಲ್ಯಾಂಡ್ ತಗೋಬೋದಾ, ಈ ಲ್ಯಾಂಡ್ ಎಲ್ಲ ಸರಿ ಇದೆಯಾ ಅಂತ ಕೇಳ್ತಾರೆ. ಆಮೇಲೆ ಇನ್ನೊಂದ್ ಕಡೆ ಅದ್ ಯಾವ್ದೋ ಬುಜ್ಜಮ್ಮ ಅನ್ನೋ ಇದು, ಅದಕ್ಕೆ ನೋಡಿ ಇದು ನಮ್ ಇವ್ರದು ಅವ್ರದ್ದು ನಮ್ ರಿಲೇಟಿವ್ದು, ನಮ್ಗೆ ಇದು ಕೋಡಿ ಆಗ್ಬೇಕು, ತುಂಬಾ ಜನದ ಹೆಸರಿದೆ ಇದ್ರಲ್ಲಿ, ಮಾಡ್ಕೊಡಿ ಅಂತ ಇದು ನೋಡಿ ಅಂತ ಅದನ್ನ ಕಳಿಸಿದ್ದಾರೆ. ಈ ತರ ಸುಮಾರು ಲ್ಯಾಂಡ್ ಇದ್ರಲ್ಲಿ ಇದನ್ ತಗೋಬೋದಾ, ಅದ್ರ ಮೇಲೆ ಲೋನ್ ಇದೆಯಾ, ಇದು ECC ಸರಿ ಇದೆಯಾ, ಅದು ಇದನ್ ತಗೊಂಡ್ರೆ ಲ್ಯಾಂಡ್ ಡಿಸ್ಪ್ಯೂಟ್ ಇದೆಯಾ, ಇದು ಡಿಸ್ಪ್ಯೂಟ್ ಕೆಲಸದ ಡಿಸ್ಪ್ಯೂಟ್ ಲ್ಯಾಂಡ್ ಗಳನ್ನು ತಗೊಂಡಿದ್ದಾರೆ ಅವರು, ಯಾಕಂದ್ರೆ ಒಂದು ಪವರ್ ಇಟ್ಕೊಂಡು ಏನೋ ಒಂದ್ ಮಾಡ್ಕೋಬಹುದು ಅನ್ನೋ ರೀತಿಯಲ್ಲಿ ಅಂತವೆಲ್ಲ ಇನ್ಫಾರ್ಮೇಶನ್ ಗಳು ತಗೊಂಡಿದ್ದಾಳೆ. ಇದು ಸರಿನಾ? ಸರಿ, ತಪ್ಪು ಮೇಡಮ್. ಅದು ಕಾನೂನ್ ಚೌಕಟ್ಟಲ್ಲಿ ಇಲ್ಲ. ನಾನು ಅದಕ್ಕೆ ಹೇಳಿದೀನಿ, ಇಲ್ಲಿ ಕೇಳಿ, ನಮ್ಮ ಮನೆಯವ್ರನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದೀನಿ. ಮನೆಯವ್ರ ಮನೆ ಕಡೆ ಬೇಡ ಮೇಡಮ್, ಬೇಡ. ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ ಮೇಡಮ್, ಮೇಡಮ್ ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ ಮೇಡಮ್. ಇನ್ನ ಅದು ಇನ್ನ ಕ್ಲೀನ್ ಆಗ್ಬೇಕು ಮೇಡಮ್. ಫ್ಯಾಮಿಲಿಗೆ ಏನು ಯೂಸ್ ಇಲ್ಲ ರೀ, ಅವ್ರು ಯಾವ್ದು ಮನೆ ಕಡೆ ಗಮನನೇ ಕೊಡಲ್ಲ, ಬರೀ ಇಂಥವ್ರ ಕೆಲಸ ಮಾಡ್ಕೊಡ್ತಾರೆ. ನನ್ಗೆ ಎಷ್ಟು ಹಿಡಿದಿದ್ದೀನಿ ಅದ್ರಲ್ಲಿ, ಎಷ್ಟು ಲ್ಯಾಂಡ್ ಆ ಲ್ಯಾಂಡ್ ಈ ಲ್ಯಾಂಡ್ ಅಂತ ಕೇಳ್ಕೊಂಡಿರೋದು ಇನ್ಫಾರ್ಮೇಶನ್ ಎಲ್ಲ. ಯಾಕೆ ನಾವೇನ್ ಒಂದ್ ಪೈಸ ಮಾಡಿದೀವ, ಮನೆ ಕಡೆ ಅವ್ರಿಗೆ ಗಮನ ಇದೆಯಾ? ಒಳ್ಳೆ ಹೆಸರಿದೆ ಮೇಡಮ್ ಸರ್ ಬಗ್ಗೆ. ಮೇಡಮ್ ನನ್ಗೆ ವೈಯಕ್ತಿಕವಾಗಿ ನನಗೆ ತುಂಬಾ ಒಳ್ಳೆ ಹೆಸರಿದೆ ಮೇಡಮ್, ಅವ್ರ ಬಗ್ಗೆ ಮಾತ್ರ ಹೆಸರಿರ್ಲಿ, ಒಳ್ಳೆ ಹೆಸರಿದೆ. ಬಟ್ ಇದಕ್ಕೇನ್ ಹೇಳ್ತೀರಾ, ಇಷ್ಟೊಂದು ಕೆಲಸ ಮಾಡಿ? ಇಲ್ಲ ಮೇಡಮ್, ನನಗೆ ನೋಡಿ ಮೇಡಮ್, ಆ ತರದ ಮಾಹಿತಿ ನನಗೆ ಸಿಕ್ಕಿದ್ರೆ ನಾನೇ ಖಂಡಿತ ಮಾಹಿತಿ ತಗೋತೀನಿ, ಲೀಗಲಿ ಕೊಟ್ಕೊಂಡು ನಾನು ಖಂಡಿತ ಅದ್ರ ವಿರುದ್ಧ ನಾನು ಧ್ವನಿ ಎತ್ತುತ್ತೇನೆ ಮೇಡಮ್, ಖಂಡಿತ ನಾನು ಧ್ವನಿ ಎತ್ತುತ್ತೀನಿ. ನಾನು ಯಾವ್ದೇ ರೀತಿಯಲ್ಲಿ ಮೇಡಮ್ ನೋಡಿ, ಇವತ್ತವರೆಗೂ ಹೇಳ್ತಾ ಇದ್ದೀನಿ ಮೇಡಮ್, ನಾನು ಯಾರಿಂದಲೂ 5 ಪೈಸೆ ನಾನು ತಗೊಂಡು ನಾನು ಕೆಲಸ ಮಾಡ್ತಾ ಇಲ್ಲ, ಯಾರಿಂದಲೂ. ನನ್ನ ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಮೇಡಮ್. ನೋಡಿ, ನನಗೇನ್ ಇಂಪ್ರೆಷನ್ ಬಂತು, ನಿಮ್ದು ಅದು ಒರಿಜಿನಲ್ ಕಂಪ್ಲೇಂಟ್ ಇರ್ಲಿಲ್ಲ. ಆಕೆ ನಿಮ್ಮನ್ ಕರೆದು ನಿಮ್ ಮೂಲಕ ಇವ್ರಿಗೆ ಇದೆಲ್ಲ ಕೊಡ್ಸಿ ಸರ್ವೆ ಮಾಡ್ತಿದ್ದು. ಯಾವ್ದು ಮೇಡಮ್? ಎಲ್ಲ ಇಲ್ಲ ಇಲ್ಲ, ನನ್ನ ಒರಿಜಿನಲ್ ಕಂಪ್ಲೇಂಟ್ ಇಲ್ಲಿ ಕೊಟ್ಟಾದ್ಮೇಲೆ ಇವ್ರು ತನಿಖೆನೆ ಮಾಡ್ಲಿಲ್ವಲ್ಲ ಮೇಡಮ್ ಮೈಸೂರಿನಲ್ಲಿ. ನಾನು RC ಭೇಟಿ ಮಾಡಿ RC ಆಫೀಸ್ ಅಲ್ಲಿ ಜರ್ನಲ್ ಮಾಡ್ತೀನಿ ನಾನು. ಸರ್ವೆ ಡಿಪಾರ್ಟ್ಮೆಂಟ್ ಗೆಲ್ಲ ಕಳಿಸಿದ್ರಲ್ರಿ? ಹೌದು ಓಡಾಡಿದ್ರಲ್ಲ ಮೇಡಮ್. ಇಲ್ಲಿ ಮೈಸೂರು ಸಿಟಿನಲ್ಲಿ RC ರೀಜನಲ್ ಕಮಿಷನ್ ಕಚೇರಿ ಹೋಗಿ ಜಗಳ ಮಾಡಿದೆ ನಾನು. ಯಾಕೆ ಇದನ್ನ ತನಿಖೆ ಮಾಡ್ತಾರ? ಅವ್ರು ದೂರು ಕೊಡ್ತಿದ್ದಂಗೆ ಇಮಿಡಿಯೇಟ್ 24 ಒಳಗೆ ತನಿಖೆ ಮಾಡಿ ವರದಿ ಕೊಡ್ತೀರಾ ನೀವು, ಕ್ಲೀನ್ ಚಿಟ್ ಕೊಟ್ಟಿದೀರಾ, ಇದನ್ನ ಯಾಕೆ ತನಿಖೆ ಮಾಡ್ತಾರ? ನಾನು ಕೊಟ್ಟ ದೂರ್ನ ತನಿಖೆ ಮಾಡ್ಬೇಕು ಅಂತ ಒತ್ತಾಯ ಮಾಡಿದ್ಮೇಲೆ ಯಾರನ್ನು ಮಾಡ್ಲಿಲ್ಲ, ಎಲ್ಲ ಕೈ ಬಿಟ್ಬಿಟ್ರು ನನಗೆ. ಕೈ ಬಿಟ್ಟಾದ್ಮೇಲೆ ನನಗೆ ಸರ್ವೆ ಮಾಡ್ಸಕ್ಕೆ ಇನ್ ಯಾರ ಹತ್ರ ಹೋಗ್ಬೇಕು ಮೇಡಮ್? ನಾನು ಇಲ್ಲಿ
ಮೈಸೂರು ಸಿಟಿನಲ್ಲಿ ಎಲ್ಲಾ ಸರ್ವೆ ಅಧಿಕಾರಿಗಳು ಏನಾಗುತ್ತೆ ಅವ್ರು ಕೈಗೊಂಬೆ ಕೆಲಸ ಮಾಡ್ತಾರೆ ಯಾರನ್ನೂ ಇಲ್ಲಿ ಒಳ್ಳೆ ಅಧಿಕಾರಿಗಳು ಇಲ್ಲ ಹೆದರ್ತಾರೆ ಹೆದರ್ತಾರೆ ಅವರಿಗೆ ನಾನು ಇನ್ನೆಲ್ಲ ಹೋಗ್ಲಿ ಹೇಳಿ ಮೇಡಮ್ ಒಂದು ಪೊಲೀಸ್ ಸ್ಟೇಷನ್ ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಎಸಿಪಿ ಭೇಟಿ ಮಾಡ್ತೀನಿ ಎಸಿಪಿ ಭೇಟಿ ಮಾಡಿದ ಮೇಲೆ ಎಸಿಪಿ ನ್ಯಾಯ ಕೊಡ್ತೀನಿ ಡಿಸಿಪಿ ಭೇಟಿ ಮಾಡ್ತೀನಿ ನಾನು ಅದೇ ತರ ಏನ್ ಮಾಡಿದೆ ಇಲ್ಲಿ ಮೈಸೂರು ಸಿಟಿನಲ್ಲಿ ದೂರಿನ ಬಗ್ಗೆ ಯಾವುದನ್ನು ಚಕಾರ ಇರ್ಲಿಲ್ಲ ನನಗೇನಂದ್ರು ಮೀಡಿಯಾದಲ್ಲೆಲ್ಲ ನೀನ್ ಸಹ ಕಾಂಪ್ರಮೈಸ್ ಆಗಿದ್ಯಾ ನೀನ್ ಇವತ್ತಿಗೂ ನನಗೆ ಅದೇ ಹೇಳ್ತಾರೆ ಕಾಂಪ್ರಮೈಸ್ ಆಗಿದ್ಯಾ ನೀನು ಅಂತಾರೆ ನಾನೀಗ ಅದನ್ನ ರಿಪೋರ್ಟ್ ತಗೊಂಡು ಲೀಗಲ್ಲಿ ಕೊಟ್ಟಿದ್ದೀನಿ ಲೀಗಲ್ಲಿ ಕೊಟ್ಟು ಲೀಗಲ್ ಅಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅನ್ನೋದು ಫೈಂಡ್ ಔಟ್ ಮಾಡ್ಬಿಟ್ಟು ನೆಕ್ಸ್ಟ್ ನಾನು ಮುಂದೆ ಹೋಗ್ತೀನಿ ಈಗ ಸುಪ್ರೀಂ ಹೈಕೋರ್ಟ್ಗೆ ಹೋಗ್ತೀನಿ ನಾನು ಖಂಡಿತ ನಾನು ಯಾವುದೇ ಕಾರಣಕ್ಕೂ ಅವ್ರಿಗೆ ಮೇಡಮ್ ನನಗೆ 54 ವರ್ಷ ಬೇರೆಯವ್ರ ಮಾತು ಕೇಳ್ಕೊಂಡು ನಾನು ದೂರು ಕೊಡ ಅಂತ ವ್ಯಾಸ ನನಗಿಲ್ಲ ಮೇಡಮ್ ನಾನು ದಾಖಲೆ ಪರಿಶೀಲನೆ ಮಾಡ್ತೀನಿ ಫಸ್ಟ್ ಆಫ್ ಆಲ್ ದಾಖಲೆ ಪರಿಶೀಲನೆ ನಾನು ಹೇಳಿದೆ ರಾಜಕಾಲುವೆ ಮೇಲೆ ಇದೆ ಚೌಟ್ರಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟರು ನಾನು ಹೇಳಿದೆ ಮೇಡಮ್ ಅದು ರಾಜಕಾಲುವೆ ಮೇಲೆ ಇಲ್ಲ ನೀವು ವಿಷಯ ದಯವಿಟ್ಟು ಇತ್ತು ತಪ್ಪು ನೀವು ಹೇಳಿದ್ದು ಸ್ಟೇಟ್ಮೆಂಟ್ ತಪ್ಪು ನೀವು ಅದನ್ನ ವಾಪಸ್ ತಗೋಬೇಕು ನೀವು ನಾನು ಹೇಳಿದ್ದೀನಿ ಖುದ್ದಾಗಿ ನಾನು ವಾಟ್ಸಪ್ ಅಲ್ಲಿ ಚಾಟ್ ಮಾಡಿದ್ದೀನಿ ಅಮ್ಮನಿಗೆ ನಾನೇ ಮಾತಾಡಿದ್ದೀನಿ ಇದು ತಪ್ಪು ನೀವು ಮಾತಾಡಿದ್ದು ಬಟ್ ಒತ್ತುವರಿ ಆಗಿರ್ಬೋದು ಒತ್ತುವರಿ ಆಗಿರೋದ್ ಬಗ್ಗೆ ನೀವು ಸ್ಟೇಟ್ಮೆಂಟ್ ಕೊಡ್ಬೇಕಾಯ್ತೀನಿ ನೀವು ರಾಜಕಾಲುವೆ ಅಂತ ಹೇಳಿ ತಪ್ಪಾಯ್ತು ಮೇಡಮ್ ನಾನು ನಾನು ವಾಟ್ಸಪ್ ಚಾಟ್ ಮಾಡಿ ನಿಮ್ಗೆ ಸ್ಕ್ರೀನ್ ಶಾಟ್ ಶೇರ್ ಮಾಡ್ತೀನಿ ಟ್ರೈ ಮಾಡಿ ನಾನು ದಯವಿಟ್ಟು ಆ ತರ ನಾನು ಒಬ್ಬ ಒಬ್ಬರಿಗೆ ನಾನು ಅವ್ರ ಹತ್ರ ಹೋಗಿ ಅವ್ರ ಪರವಾಗಿ ಇವ್ರ ಪರವಾಗಿ ಅಂತಲ್ಲ ಮೇಡಮ್ ನಾನು ಅನ್ಯಾಯದ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ ಹೊರತು ನ್ಯಾಯ ಪರವಾಗಿ ಇದ್ದೀನಿ ಹೊರತು ಯಾರಿಗೇನು ಸಪೋರ್ಟ್ ಮಾಡೋದೇ ಏನಿಲ್ಲ ಮೇಡಮ್ ಖಂಡಿತ ನನಗೆ ಸಿಂಧೂರಿ ಅವ್ರ ವಿರುದ್ಧ ಆಗೋದು ಅವ್ರ ಗಂಡನ ವಿರುದ್ಧ ಆಗ್ಲಿ ಯಾರದೇ ವಿರುದ್ಧ ನನ್ನ ಡಾಕ್ಯುಮೆಂಟ್ ಸಿಕ್ಕಿರೋ ನಾನು ಖಂಡಿತ ನಾನು ಅದ್ರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಈಗ ನಾನು ನಿಮ್ಗೆ ಕೆಲವು ಇದು ಡಾಕ್ಯುಮೆಂಟ್ ಚಾಟ್ ಇದರಲ್ಲಿ ಇರೋ ಕೆಲವು ಇದನ್ನ ಅಂಶ ಇದ್ ಮಾಡಿದ್ರೆ ನೀವು ಮತ್ತೆ ಆಕೆಗೆ ಅಲರ್ಟ್ ಮಾಡ್ತೀರಾ ಮೇಡಮ್ ಅಲರ್ಟ್ ಗಿಲರ್ಟ್ ಮೇಡಮ್ ಇಲ್ಲ ಇಲ್ಲ ಆ ತರ ನನ್ನನ್ನ ದಯವಿಟ್ಟು ಆ ತರ ನೀವು ದಯವಿಟ್ಟು ನೋಡ್ಲೇಬೇಡಿ ನನಗೆ ಯಾಕಂದ್ರೆ ನೀವು ಅವ್ರ ಜೊತೆ ನೀವು ಮೇಡಮ್ ಇಷ್ಟ ಇಲ್ಲ 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 ಖಂಡಿತ ಮೇಡಮ್ ಇಲ್ಲ ಅವ್ರ ಹತ್ರ ಮಾತು ಇಲ್ಲ ಬೆಂಗಳೂರಿಗೆ ಬಂದಾಗ ಒಂದ್ಸರಿ ಭೇಟಿ ಮಾಡಿದೀನಿ ಅದ್ ಬಿಟ್ಟು ಮತ್ತೆ ನಾನು ಹೋಗೇ ಇಲ್ಲ ಇನ್ನ ನಮ್ ಸಾಹೇಬ್ರ ಭೇಟಿ ಮಾಡಿದೀನಿ 2 ಸರಿ ಬಂದಾಗ ಬೆಂಗಳೂರಿಗೆ ಆದ್ರೆ ಆಯಮ್ಮ ನಾನು ಭೇಟಿ ಮಾಡಕ್ ಹೋಗಿಲ್ಲ ನಾನು ಏನ್ ಮಾತಾಡೋದು ಬರೀ ಅವ್ರದೇ ಸ್ಟೋರಿ ಹೇಳ್ಕೊಂಡ್ ಕೂತ್ಕೊಂಡ್ರೆ ನಾವೇನ್ ಅವ್ರ ಸ್ಟೋರಿ ಕೇಳ್ಕೊಂಡ್ ಕೂರಕ್ಕಾಗುತ್ತೆ ಮೇಡಮ್ ಬರೀ ನಿಮ್ದ ಸ್ಟೋರಿ ಹೇಳ್ಕೊಂಡ್ ಕೂತ್ಕೊಂಡ್ರೆ ನಾನ್ ನಿಮ್ದು ಸ್ಟೋರಿನೇ ಕೇಳ್ಕೊಂಡ್ ಕೂತ್ಕೊಂಡ್ರೆ ನಾನು ನಾಯಿಪುರ ಹೋರಾಟ ಮಾಡೋದು ಬೇಡವಾ ನನಗದಿಲ್ಲ ನನಗೆ ನನಗೆ ಬೇಕಿಲ್ಲ ಖಂಡಿತ ಇಲ್ಲ ಖಂಡಿತ ಆ ಭಾವನೆಯಿಂದ ಹೊರಗಡೆ ಬನ್ನಿ ದಯಮಾಡಿ ಅದರಿಂದ ಹೊರಗಡೆ ಬನ್ನಿ ಪ್ಲೀಸ್ ನನಗೆ ಏಕ ವ್ಯಕ್ತಿ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಮೇಡಮ್ ನಾನು ಕೊಟ್ಟಿರೋ ದೂರುಗಳೆಲ್ಲ ನಿಮಗೆ ಕಳಿಸ್ತೀನಿ ನೋಡಿ ಯಾರ್ಯಾರ ವಿರುದ್ಧ ದೂರು ಮಾಡಿದಿ ಸಿದ್ದರಾಮಯ್ಯ ನಾನು ಬಿಡ್ಲಿಲ್ಲ ಮೇಡಮ್ ಹೇಳೋ ಅದಕ್ಕೆ ಸಿಎಂ ಇದ್ದಾಗಲೇ ಸಿಎಂ ಇದ್ದ ನಾನೇ ಫಸ್ಟ್ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ಸಿದ್ದು ಅವ್ರ ವಿರುದ್ಧ ಅದ್ರ ಜೊತೆಗೆ ಮೂಡಾ ಮೀಟಿಂಗ್ ಅಲ್ಲಿ ಯಾರ್ಯಾರು ರೆಸೊಲ್ಯೂಷನ್ ಪಾಸ್ ಮಾಡೋ ಅಷ್ಟು ಜನದ 14 ಜನ ವಿರುದ್ಧ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿಸ್ತೀನಿ ನಾನು ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬಿ ರಿಪೋರ್ಟ್ ಹಾಕಿರು ಸುಬ್ರಹ್ಮಣ್ಯೇಶ್ವರ ರಾವ್ ಇದ್ದಾಗ ಬಿ ರಿಪೋರ್ಟ್ ಚಾಲೆಂಜ್ ಮಾಡಿದೆ ಚಾಲೆಂಜ್ ಮಾಡಿ ವಿಶೇಷ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ 14 ಜನ ರಾಮಚಂದ್ರ ಉದ್ಧಾರ್ ಅವರು ಕ್ರಿಮಿನಲ್ ಕೇಸ್ ಕಟ್ ಮಾಡಿದ್ರು ನಾನು ಅದಕ್ಕೆ ಹೇಳಿ ಅದನ್ನು ಹೈಕೋರ್ಟ್ ಅಲ್ಲಿ ಕ್ವಾಶ್ ಹಾಕೊಂಡ್ರು ಕ್ವಾಶ್ ಹಾಕಿ ತಿರ್ಗಾ ಸುಪ್ರೀಂ ಕೋರ್ಟ್ ಅನ್ನೋ ಕ್ವಶನ್ ಪ್ರಶ್ನೆ ಮಾಡಿದ್ದೀನಿ ಇವತ್ತು ಸಿದ್ದರಾಮಯ್ಯ ವಿರುದ್ಧ ನನ್ನ ನಿಜವಾಗ್ಲೂ ಇಲ್ಲ ಮೇಡಮ್ ಇವ್ರದೇ ವಿಷಯಕ್ಕೆ 1.25 ಕೋಟಿ ಆಫರ್ ಬಂದಿದ್ದು ನನಗೆ ಮೇಡಮ್ ಇವತ್ತು ಆನೆಸ್ಟ್ ಆಗಿ ಒಪ್ಕೋತೀನಿ ನಾನು ಯಾರ ವಿಷಯಕ್ಕೆ ಇದೇ ನಮ್ಮ ಸಾರ ಮಹೇಶ್ ವಿಷಯಕ್ಕೆ ಮಂಜೇಗೌಡರೇ ಬಂದಿದ್ದಾರೆ ಒಂದು ಸಿ ಎ ನಿವೇಶನ ಕೊಡ್ತೀನಿ 1.25 ಕೋಟಿ ರೂಪಾಯಿ ನಿಮಗೆ ಕ್ಯಾಶ್ ಕೊಡಿಸ್ತೀನಿ ನಿನಗೆ ಒಂದು ನಾನ್ ವೆಜ್ ಹೋಟೆಲ್ ಮಾಡಿಸ್ಕೊಡ್ತೀನಿ ಸುಮ್ಮನೆ ಇದ್ಬಿಡು ನೀನು ಕ್ಲೋಸ್ ಮಾಡಿಸ್ತೀನಿ ನಾನು ಅಂತ ಎಷ್ಟು ಸರಿ ಬಂದಿದೆ ನಾನು ಹೇಳಿದೆ ದಯವಿಟ್ಟು ಈ ವಿಷಯ ಬಿಟ್ಟು ಬೇರೆ ಹೊರಗಡೆ ಮಾತಾಡಿ ಬೇರೆ ಏನಾದ್ರು ದೇವೇಗೌಡರೇ ಮಾತಾಡಿ ಅಂತ ಹೇಳಿ ಕಳಿಸಿದೀನಿ ಹಲವಾರು ಸರಿ ಬರಿ ಬಂದಿದ್ದಾರೆ ನಾನು ಹಾಗಾದ್ರೆ ನನಗೆ ನನಗೆ ಹಸಿವಿದೆ ಮೇಡಮ್ ನನಗೂ ಹಸಿವಿದೆ ನನಗೂ ದುಡ್ಡಿನ ಅವಶ್ಯಕತೆ ಇದೆ ಹಂಗಂತ ಹೇಳ್ಬಿಟ್ಟು ನಾವು ಹೋಗಿ ಏನೋ ತಿನ್ನಕಾಗತ್ತ ಮೇಡಮ್ ನನಗಿಲ್ಲ ಮೇಡಮ್ ಅದಿಲ್ಲ ನನಗೆ ಸಾಕು ನನ್ನ ಕುಟುಂಬ ಇದೆ ನನಗೊಂದು ಸ್ವಂತ ಮನೆ ಇದೆ ಒಂದು ಬಾಡಿಗೆ ಬರ್ತದೆ ನೆಮ್ಮದಿಯಾಗಿದ್ದೀನಿ ಮೇಡಮ್ ಜೀವನ ಮಾಡ್ತಾ ಇದ್ದೀನಿ ಇಂಥ ಅನ್ಯಾಯದ ಪಾಪ ದುಡ್ಡು ನನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಮೇಡಮ್ ಆಯ್ತು ಅವ್ರು ಯಾಕೆ ಕಾಂಪ್ರಮೈಸ್ ಟ್ರೈ ಮಾಡ್ತಾ ಇದ್ದಾರೆ ಹಂಗಾರೆ ಅವ್ರ ಹತ್ರ ಹೋಗಿ ಹೋಗಿ ಅದು ಹೇಳ್ರಿ ಮತ್ತೆ ನಾನು ಕೇಳಿದೀನಿ ಮೇಡಮ್ ಅವ್ರು ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಬಂದಾಗ ಸುದ್ದಿ ಬರ್ತಿದಂಗೆ ನಾನು ಅವ್ರಿಗೆ ವಿಡಿಯೋ ಹಾಕ್ಬಿಟ್ಟು ಇದು ಏನಿದು ಇದು ನಿಜಾರ ಯಾಕಿದು ಅಂತ ಕೇಳಿದೀನಿ ವಾಟ್ಸಪ್ ಅಲ್ಲಿ ಅದನ್ನು ಕಳಿಸ್ತೀನಿ ನಿಮಗೆ ಸ್ಕ್ರೀನ್ ಶಾಟ್ ಇಲ್ಲ ನಾನು ಹೋಗಿಲ್ಲ ಮತ್ತೆ ನನಗೊಂದು ಲೆಟರ್ ತೋರಿಸಿರು ಇವರೊಂದು ಲೆಟರ್ ಡ್ರಾಪ್ ಮಾಡ್ಕೊಂಡು ಹೋಗಿದ್ರಂತೆ ಯಾರು ಆ ಕಾಪಿ ನಿಮಗೆ ಕಳ್ಸ್ಕೊಡ್ತೀನಿ ಯಾರು ಸಾರಾ ಮಹೇಶ್ವರ್ ಲೆಟರ್ ಡ್ರಾಪ್ ಮಾಡ್ಕೊಂಡು ಹೋಗಿ ಇಲ್ಲಿವರೆಗೂ ನಾನೇನು ಅಪಾದನೆ ಮಾಡಿದ್ದೆ ಅದೆಲ್ಲದೂ ಸುಳ್ಳು ಚೌಟ್ರಿ ಕಾನೂನುಬದ್ಧವಾಗಿ ಕಟ್ಟಿದ್ದಾರೆ ಯಾವುದೂ ಇಲ್ಲ ಏನು ಸಮಸ್ಯೆ ಯಾರು ಒತ್ತುವರಿ ಆಗಿಲ್ಲ ಏನು ಅಂತ ಹೇಳ್ಬಿಟ್ಟು ನಾನು ಒಂದು ಹಿಂದೆ ಮಾಡಿದ ಅಪಾದನೆಗಳೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು ಇದಕ್ಕೊಂದು ಸೈನ್ ಹಾಕೊಡಿ ಅಂತ ಕೇಳಿರಂತ ಇವ್ರು ಅವ್ರು ಹೇಳಿರೋ ಪ್ರಕಾರ ನಾನು ತಮಗೆ ಹೇಳ್ತಾ ಇರೋದು ಹಂಗಲ್ಲ ಅದಿದೆ ಪತ್ರ ಅದನ್ನು ಕೊಟ್ಟಿದ್ದಾರೆ ಲೆಟರ್ ಕೊಟ್ಟಿದ್ದಾರೆ
ಈಗ ಎಚ್ ಡಿ ಕೆ ಹತ್ರ ಹೋಗಿ, ದೇವೇಗೌಡ ಹತ್ರ ಹೋಗಿ, ಚಲರಾಯ ಸ್ವಾಮಿ ಹತ್ರ ಹೋಗಿ, ಆ ಕೆಲವು ಐಎಎಸ್ ಆಫೀಸರ್ ಹತ್ರ ಹೋಗಿ, ಈಗ ಹೌದು, ಯಾರೋ ಇದೆಲ್ಲ ಒಬ್ರು ಗೊತ್ತು, ಜಡ್ಜ್, ತಾವೇಳಿದೆಲ್ಲ ಗೊತ್ತು ಮೇಡಮ್, ತಾವೇಳಿದೆಲ್ಲ ಅದೆಲ್ಲ ವಿಷಯ. ಆದ್ಮೇಲೆ ಒಪ್ಪದೆ ಇದ್ದಾಗ ಮಣಿವಣ್ಣನ್ ಹೋಗಿ ಆಕೆನ ಭೇಟಿ ಮಾಡಿಸಿದಾರೆ ಹೌದು ಹೌದು ಬೇಡ್ಕೊಂಡು. ಹೌದು ಮೇಡಮ್, ಹೌದು ಮೇಡಮ್, ಆ ಹೌದು ಮೇಡಮ್. ಟೈಮ್ನಲ್ಲಿ ಅವ್ರು ಹೇಳಿದ್ರಂತೆ, ನೀವು ಇಷ್ಟೆಲ್ಲ ನನ್ನ ತೇಜೋವಧೆ ಮಾಡಿದೀರ, ನಂದೇನು ತಪ್ಪಿಲ್ಲ, ಅದನ್ನ ನನ್ನ ಹತ್ರ ಹಿಂಗ ಕೇಳೋ ಬದ್ಲಿ ಓಪನ್ ಆಗಿ ಹೇಳಿ, ನಾನ್ ಸರಿ ಇದ್ದೆ, ನೀವೇ ತಪ್ಪು ಅಂತ ಹೇಳಿರೋದು ಅವ್ರು. ಈ ಲೆಟರ್ಗೆ ಸೈನ್ ಹಾಕೊಡಿ, ಇದನ್ನ ಮೀಡಿಯಾಕ್ಕೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದಂತೆ. ಇವ್ರೇನು ಸಾರಾಂಶ ಲೆಟರ್ ಡ್ರಾಪ್ ಮಾಡ್ಕೊಂಡು ಹೋಗಿದ್ರಲ್ಲ ಮೇಡಮ್, ಆ ಲೆಟರ್ಗೆ ನೀವು ಸೈನ್ ಹಾಕೊಟ್ಬಿಡಿ, ನಾವು ಅದನ್ನ ಮೀಡಿಯಾ ಕೊಡೋಣ. ನಾನು ಹೇಳ್ಬಿಟ್ಟು ಕೇಸ್ನ ಸೈಲೆಂಟ್ ಮಾಡ್ತೀನಿ ಅದನ್ನ ಅಂತ ಇವ್ರು ಹೇಳಿರಂತೆ. ಎಲ್ಲಿ ಸಿ ಎಸ್ ಹತ್ರಲ್ಲೋ ಇಲ್ಲ ಸಿ ಎಂ ಹೇಳ್ಬಿಟ್ಟು ಆ ಕೇಸ್ ಮುಂದುವರ್ಸೋದ್ ಬೇಡ ಅಂತ ಸುಮ್ನೆ ಇರ್ತೀನಿ ಅಂತ ಹೇಳಿರಂತೆ. ಅದಕ್ಕೆ ಇವ್ರು ಹೇಳಿದ್ದು ನಾನು ಬೆಂಗಳೂರಿಗೆ ಹೋದಾಗ ನಾನು ಮೊನ್ನೆ ಈ ವಿಷಯ ಘಟನೆ ಆದ್ಮೇಲೆ ನಾನು ಒಂದ್ಸರಿ ಭೇಟಿ ಮಾಡಿದೀನಿ ಮೇಡಮ್ ಅವ್ರನ್ನ, ಅವಾಗ ನಾನು ಕೇಳಿದೆ ನಾನು. ಅವಾಗ ಅವ್ರು ಹೇಳಿದ್ರು, ಆಮೇಲೆ ಅದಾದ್ಮೇಲೆ ಇವ್ರು ಹೇಳಿದಂತೆ, ನಾನು ಒಂಥರ ರೈಟಿಂಗ್ ಅಲ್ಲಿ ನಿಮ್ಗೆ ಕೊಡ್ತೀನಿ ಅಂತ ಕೊಡು ಅಂತ ಕೇಳ್ತಾ ಇದ್ರೆ ಆಯ್ತು ನಾನು ಕೊಡ್ತೀನಿ, ನೀವು ರೈಟಿಂಗ್ ಅಲ್ಲಿ ಕೊಡ್ತೀರಾ, ನನ್ನ ವಿರುದ್ಧ ಅಪಾದನೆ ಮಾಡಿದ್ದು ಎಲ್ಲದು ಸುಳ್ಳು ಅಂತ ಅಪಾದನೆ ಮಾಡಿದ ಸುಳ್ಳು ಅಂತ ಕೊಡ್ತೀರಾ ಅಂತ ಇವ್ರು ಕೇಳಿದಂತೆ. ಇಲ್ಲ ಇಲ್ಲ ನಾನು ಕೊಡಲ್ಲ, ನಾನು ಸಿ ಎಂ ಗೆ ಹೇಳ್ತೀನಿ ಅಂದ್ರಂತೆ. ಹೀಗಾಗಿ ಹೊರಗಡೆ ಬಂದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟು ಮುಂಚೆ ಇನ್ನು ಉಳಿಕೆ ವಿಷಯಗಳು ಏನೇನು ಹಿಂದೆ ನಡೀತು ಮುಂದೆ ನಡೀತು ಬಗ್ಗೆ ನನಗೆ ಅಷ್ಟು ಸಂಪೂರ್ಣವಾಗಿ ಅವ್ರು ಹೇಳಿಲ್ಲ ಮೇಡಮ್. ಇಷ್ಟು ಹೇಳಿದ್ರು, ಆ ಪತ್ರ ನನಗೆ ಕೊಟ್ಟರು, ಅವರೇ ವಾಟ್ಸಪ್ ಕಳಿಸಿರು ನನಗೆ. ಅಲ್ಲ, ಆ ಪತ್ರ ಇವ್ರ ಮಣಿವಣ್ಣನ್ ಜೊತೆ ಯಾಕೆ ಹೋಗಿದ್ರು ಭೇಟಿ ಮಾಡಕ್ ಇವರು? ರಾಜಿ ಸಂಧಾನಕ್ಕೆ, ರಾಜಿ ಸಂಧಾನಕ್ಕೆ ಹೋಗಿದ್ದಾರೆ, ರಾಜಿ ಸಂಧಾನಕ್ಕೆ ಹೋಗಿದ್ದಾರೆ ಮೇಡಮ್. ಇವರೆಲ್ಲ ರಾಜಿ ಸಂಧಾನಕ್ಕೆ, ಇವ್ರು ಮಂಜೇಗೌಡರು ಏನೋ ಕಾರಿಡಾರ್ ಎಲ್ಲ ಸಿಕ್ಕಿ ಕರ್ಕೊಂಡು ಹೋದ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ ಇಲ್ಲ, ಮಣಿವಣ್ಣನ್ ಹಾ ಹೌದು, ಮಣಿ ಮಂಜೇಗೌಡರು ಅರೇಂಜ್ ಮಾಡಕ್ಕೆ ಅಂತ ಟ್ರೈ ಮಾಡಿದಾರೆ ಮೇಡಮ್, ಅದು ಇವರು ಒಪ್ಪಿಲ್ಲ. ಆಮೇಲೆ ಮಣಿವಣ್ಣನ್ ಅಲ್ಲ, ಮೊದಲು ಮಂಜೇಗೌಡರು ಟ್ರೈ ಮಾಡಿದ್ದಾರೆ ಮೇಡಮ್, ಅವ್ರು ಒಪ್ಪಿಲ್ಲ. ಯಾರು ಸಾರಾಮೇಶ್ವರ್ ಒಪ್ಪಿಲ್ಲ, ಮಂಜೇಗೌಡರು ಕರ್ಕೊಂಡು ಹೋದಾಗ ಕರ್ಕ ಕರಿಯಕ್ಕೆ ಅಂತ ಹೋದ್ರಂತೆ, ಅವಾಗ ಅವ್ರು ಒಪ್ಪಿಲ್ಲ. ಆಮೇಲೆ ಮಣಿವಣ್ಣನ್ ಕಡೆ ಟ್ರೈ ಮಾಡಿರೋದು, ಅದೇ ಬಿಲ್ಡಿಂಗ್ ಅಲ್ಲಿ, ಒಂದೇ ಬಿಲ್ಡಿಂಗ್ ಅಲ್ಲಿ ಏನೋ ಇವರು ಹಾಲ್ಟ್ ಆಗಿದ್ರಂತೆ, ಅದೇ ಒಂದೇ ಹೋಟ್ಲಲ್ಲೇನೋ. ಹಾಗಾಗಿ ಇವ್ರು ಮಣಿವಣ್ಣನ್ ಬಂದು ಟ್ರೈ ಮಾಡಿ ಅವ್ರಿಗೇನೋ ಮಣಿವಣ್ಣನಿಗೇನೋ ಇವ್ರೇನೋ ಅವ್ರ ಫ್ಯಾಮಿಲಿ ಇಶ್ಯೂ ಬಂದಾಗ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬಿಟ್ಟು ತುಂಬಾ ಕ್ಲೋಸ್ ಇದ್ದಾರೆ, ನಾನು ಮಾತಾಡ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಏನೋ ಮಾತಿ ಕೂರಿಸಿದ್ರಂತೆ ಮೇಡಮ್. ಅವ್ರು ಏನೇ ಕೂರಿಸಿದ್ರು, ಹಾಗಾದ್ರೆ ಇಲ್ಲಿವರೆಗೂ ಸಾರಾಮಹೇಶ್ವರ್ ಏನು ಆಪಾದನೆ ಮಾಡಿದ್ರೆ ಹಾಗಾದ್ರೆ ರಾಜಿ ಮಾಡ್ಕೊಂಬಿಟ್ರೆ ಎಲ್ಲ ಹೋಗ್ಬಿಡ್ತದದು, ನಾವು ಕೇಳ್ತೀವಿ. ಅದೇ ಹೇಳ್ತಿದ್ದೀನಿ, ಇಲ್ಲ ಇಲ್ಲ ಇಲ್ಲ, ನಾನು ಅದೇ ಮಾತು ಹೇಳಿದ್ದೀನಿ, ಅದೇ ಮಾತು ಅವತ್ತೂ ಹೇಳಿದ್ದೀನಿ. ಈ ಮಂಜೇಗೌಡರು ಬಂದು ನನಗೆ ಹೇಳಿದಾಗ್ಲೂ ಸುಮಾರು ಒಂದು 8 ರಿಂದ 10 ಜನ ಇದಾರೆ, ಅವನು ಓಪನ್ ಆಗಿ ಹೇಳ್ತಾನೆ ಬಂದ್ಬಿಟ್ಟು ಆ ಮನುಷ್ಯ ಮಂಜೇಗೌಡರು. ಇವ್ರು ಯಾಕೆ ಹೋಗಿ ಭೇಟಿ ಮಾಡ್ಬೇಕು ಹೇಳಿ ಅವ್ರು ಮೇಡಮ್? ಅದನ್ನೇ ಮೇಡಮ್, ತಪ್ಪಿರ್ಬೋದು, ತಪ್ಪಿರೋದಕ್ಕೋಸ್ಕರ ಹೋಯ್ತಾರೆ. ಈಗ ಅವರನ್ನು ರೆಡಿ ಇದು, ಇವರು ರೆಡಿ, ಇಬ್ರು ರಾಜಿ ಮಾಡ್ಕೊಂಬಿಟ್ರೆ ಹಾಗಾದ್ರೆ ಇವ್ರು ಮಾಡಿದ ಅಕ್ರಮಗಳೆಲ್ಲ ಸೈಲೆಂಟ್ ಆಗ್ಬಿಡ್ಬೇಕಾಗಾರೆ. ಈಗ ನಾನ್ ರಾಜಿ ಮಾಡ್ಕೊಂಬಿಟ್ಟೆ ಸಾರಾಮಹೇಶ್ವರಿ ಅಂದ್ರೆ ಅವ್ರು ಮಾಡಿದ ಅಕ್ರಮಗಳು ಹಂಗಾರೆ ಇಂದ ಬತ್ತೆ ಗೊತ್ತಾನೆ? ಅದಿಲ್ಲ ಮೇಡಮ್, ಅದು ತಪ್ಪು. ಅದು ಕಾಂಪ್ರಮೈಸ್ ಮಾಡ್ಕೋಬೇಡಿ, ಕಾಂಪ್ರಮೈಸ್ ಖಂಡಿತ ಇಲ್ಲ ಮೇಡಮ್, ಖಂಡಿತ ಇಲ್ಲ ಮೇಡಮ್. ಆ ವಿಷಯ ಬಂದ್ರೆ ನಾನು ಖಂಡಿತ ಅದನ್ನ ಆಲ್ರೆಡಿ ರಿಜೆಕ್ಟ್ ಮಾಡಿದೀನಿ. ನನ್ನ ಹೋರಾಟ ನಾನು ಒಬ್ಬ ವ್ಯಕ್ತಿ ಮಾಡ್ಕೊಳಕ್ ಹೋದವ್ರನ್ನ ಕಂಡೆಮ್ ಮಾಡ್ಬೇಕು ನೀವು. ಖಂಡಿತ ಮಾಡ್ತೀನಿ ಮೇಡಮ್, ನಾನು ಹೇಳ್ತಾ ಇದ್ದೀನಲ್ಲ ಅದನ್ನ ಅವತ್ತೇನೆ ನನಗೆ ವಿಷಯ ಗೊತ್ತಾಗಿ ಆಯ್ತು. ನಂಗೆ ಅದೇ ವಿಡಿಯೋ ಬಂತು ಯಾವ್ದೋ ನ್ಯೂಸ್ ಚಾನಲ್, ಅದನ್ನ ವಿಡಿಯೋ ಹಾಕ್ಬಿಟ್ಟ ಮನೆಗೆ ಕೇಳಿದೀನಿ ನಾನು, ಅದನ್ನು ನಿಮಗೆ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ನಾನು. ನಾನು ಖಂಡಿತ ನಾನು ಯಾವ್ದನ್ನು ಅವ್ರನ್ನು ಸುಮ್ಮನೆ ಬಿಟ್ಟಿಲ್ಲ, ನಾನು ಯಾರನ್ನು ಬಿಟ್ಟಿಲ್ಲ ನಾನು. ಹಾಗಂತ ದಯಮಾಡಿ ನಮ್ಮ ಸಾಹೇಬ್ರನ್ನ ಅನಿಸ್ತಿದ್ದಾರೆ ಮೇಡಮ್, ದಯಮಾಡಿ. ನಿಮ್ ಕುಟುಂಬ ಚೆನ್ನಾಗಿರ್ಬೇಕು ಮೇಡಮ್, ಸಾಹೇಬ್ರು ಇನ್ನ ಉನ್ನತ ಹುದ್ದೆಯಲ್ಲಿ ಅಲ್ಲ ಉನ್ನ ಇಲ್ಲ 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 ಮೇಡಮ್, ಹಂಗೆಲ್ಲ ಅನ್ಕೊಳಕ್ ಹೋಗ್ಬಾರ್ದು. ನಮ್ಮ ಸಾಹೇಬ್ರು ಒಳ್ಳೆಯವ್ರು, ಒಳ್ಳೆಯವ್ರು ಇದಾರೆ ಸಾಹೇಬ್ರು, ಒಳ್ಳೆಯವ್ರು ಇದಾರೆ ಖಂಡಿತ. ಅವ್ರು ಉನ್ನತ ಹುದ್ದೆಗೆ ಬರಬೇಕು, ಸ್ಟೇಟ್ ಅಲ್ಲ ದೇಶದಲ್ಲೇ ನಂಬರ್ ಒನ್. ಹೋಗ್ಬೇಡಿ, ನಾನು ಅವ್ರನ್ನ ಅಲ್ಲಿ ಇರೋಕ್ ಬಿಡಲ್ಲ, ನಾನೇ ರಿಕ್ವೆಸ್ಟ್ ಮಾಡಿ. ಬೇಡ ಮೇಡಮ್, ಯಾಕೆ ಮೇಡಮ್, ಒಳ್ಳೆ ಕೆಲಸ ಮಾಡೋದು ಆಫೀಸರ್ ಇರ್ಲಿ ಸುಮ್ನೆ ಇರಿ ಮೇಡಮ್. ಇಂಥವ್ ಕಂಟ್ರೋಲ್ ಮಾಡಿ ಕೇಳಿ ಬಿಡಿ, ಇಂಥವ್ ಕಂಟ್ರೋಲ್ ಮಾಡ್ಲಿ ಬಿಡಿ, ಇಂಥವ್ ಬೇಡ, ಇವ್ರನ್ನ ಅಲೋ ಮಾಡ್ಬೇಡಿ ಅಂತಲೇ ಹೇಳ್ಬೇಕು. ಅಮ್ಮ ಕ್ಯಾನ್ಸರ್ ಇದ್ದಂಗೆ ಎಲ್ ಬಿಡ್ತಾಳೆ, ಎಲ್ಲಾನು ಬುಟ್ಟಿಗೆ ಹಾಕೊಂತಾಳೆ. ಡಿ ಕೆ ರವಿ ವಿಷಯದಲ್ಲಿ ಆಗಿದ್ದು ಹಾಗೇನೆ ಮೇಡಮ್. ಕ್ಯಾನ್ಸರ್ ಗು ಟ್ರೀಟ್ಮೆಂಟ್ ಇದೆ ಮೇಡಮ್, ಕೊಡ್ಬೋದು ಟ್ರೀಟ್ಮೆಂಟ್, ಕೊಡೋಣ. ನಾನು ಹೇಳ್ತೀನಿ ಸಾಹೇಬ್ರಿಗೆ, ಇದು ಬಿಟ್ಬಿಡಿ ಆ ವಿಷಯಕ್ಕೆ ಎಂಟ್ರಿ ಆಗ್ಬಿಡಿ ಅಂತ ನಾನು ಮಾತಾಡ್ತೀನಿ. ನನ್ನ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾರೆ ಸಾಹೇಬ್ರು. ಬಿಡಿ, ಅವೆಲ್ಲ ಆಗಲ್ಲ. ಇಲ್ಲ ಮೇಡಮ್, ನಿಮ್ಮ ಅವ್ರ ಹಿಂದ್ ಬಿದ್ದೇ ಇದ್ದಾಳೆ, ಅವ್ರ ಹಿಂದೆನೇ ಬಿದ್ದಿದ್ದಾಳೆ, ಎಲ್ಲ ಬರ್ಸ್ಕೊಂತಾಳೆ. ಲೋಕಾಯುಕ್ತ ಕೇಸ್ ರಿಪ್ಲೈಗೂ ಇವ್ರ ಹತ್ರ ಮಾಡಿಸ್ಕೊತಾಳೆ. ಏನ ಇದು ಅಷ್ಟೊಂದು ಡೀಪ್ ಆಗಿ ನನ್ಗೆ ಇಷ್ಟೆಲ್ಲ ನನಗೆ ಮಾಹಿತಿ ಇರ್ಲಿಲ್ಲ ಮೇಡಮ್, ಬಟ್ ಕನೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅಂತ ನನಗೆ ಮಾಹಿತಿ ಇತ್ತು. ತುಂಬಾ ಇಷ್ಟೆಲ್ಲ ಇದ್ರಾಗಿದ್ದಾರೆ ನನಗೆ ಅಂತ ಖಂಡಿತ ಗೊತ್ತಿರ್ಲಿಲ್ಲ.
ಇದೆಲ್ಲ ತಪ್ಪು. ಅವ್ರ್ಯಾಕೆ ಇವ್ರಿಗೆ ಕೇಳ್ಬೇಕು ಪದೇ ಪದೇ? ಇವ್ರಿಗೆ 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 ಗೊತ್ತಿಲ್ಲ, ಇವ್ರು ಐಎಎಸ್ ಆಫೀಸರ್ ಆಗಿ ಇವರು ನಾಳೆ ಸರ್ವೆ ಹಾಕಿ ಇವ್ರು ನಾಕ್ಬಿಟ್ರೆ ಇವರು ಹಂಗಾರೆ ಎಲ್ಲದಕ್ಕೂ ಅವ್ರಿಗೆ ಕೇಳಿ ಅಧಿಕಾರ ಮಾಡ್ತಾರ, ಅಡ್ರೆಸ್ಗಳು ಮಾಡ್ತಾರ. ಹಾಗಾರೆ ಇವರು ಐಎಎಸ್ ಅಲ್ವಾ ಮೇಡಮ್? ಇವ್ರನ್ನ ನಾಳೆ ಅದೇ ಸರ್ವೆ ಕಮಿಷನ್ ಅಪಾಯಿಂಟ್ ಮಾಡಿದಾಗ ಅವರೇ ಅವರೇ ಯೋಚನೆ ಮಾಡಿ ಅವರೇ ನಿರ್ಧಾರ ತಗೋತಾರ, ಇಲ್ಲ ಇವ್ರನ್ನ ಕೇಳಿ 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 ಆದೇಶಕ್ಕೆ ಸೈನ್ ಮಾಡ್ತಾರ ಅಲ್ವಾ? ಅಲ್ಲಿಗೆ ತಪ್ಪಲ್ವ ಅದು? ಹೌದು ಖಂಡಿತ ಮೇಡಮ್, ಅವ್ರ ವಿಷಯದ ಏನೇ ಇದ್ರು ನನಗೆ ಕೊಟ್ರು ನಾನು ಅದನ್ನ ಧ್ವನಿ ಎತ್ತಿದ್ದೀನಿ. ದಯಮಾಡಿ ಈ ವಿಷಯದಲ್ಲಿ ನಾವು ವ್ಯಕ್ತಿಗತವಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ, ದಯವಿಟ್ಟು ನೀವು ಅನ್ಕೋಬೇಡಿ. ನಮ್ಮ ಕರ್ನಾಟಕದ ಹೆಣ್ಮಗಳಿದ್ದೀರಾ ತಾವು ಮೇಡಮ್, ನಿಮ್ಮ ವಿರುದ್ಧ ಯಾರು ತಕರಾರು ಎತ್ತ ನಾವು ನಿಮ್ ಜೊತೆ ಹೇಳ್ತೀವಿ. ಅಧಿಕಾರಿಗಳು ಅಧಿಕಾರಿಗಳು ನಮಗೆ ಬೇಕು ಮೇಡಮ್ ಅಷ್ಟೇ, ರಾಜಕಾರಣಿಗಳು ನನಗೆ ಬೇಕಿಲ್ಲ. ಇಲ್ಲಿವತ್ತವರೆಗೂ ಯಾವುದೇ ರಾಜಕಾರಣಿಗಳು ಮನೆ ಹತ್ರ ನಾನು ಹೋಗಿಲ್ಲ ಮೇಡಮ್, ನಾನು ಖಂಡಿತ ಇಲ್ಲಿವರೆಗೂ ಕರೀತಾರೆ ಇವತ್ತವರೆಗೂ ಹೋಗಿಲ್ಲ. ಏನಕ್ಕೂ ಬರಲ್ಲ ಅವನು, ಏನಕ್ಕೂ ಕೇಳಲ್ಲ ಅವನು ಅಂತಾರೆ. ಏನಕ್ಕೆ ಕೇಳ್ಬೇಕು ಅವ್ರ ಹತ್ರ ಹೋಗಿ? ನಾವು ಒಬ್ಬ ರಾಜಕಾರಣಿ ಜೊತೆ ಹೋದಾಗ ಅವ್ನು ಹೇಳಿದಾಗ ನಾನು ಕೇಳ್ಕೊಂಡು ನಿಂತಬೇಕಾಗುತ್ತೆ, ನನಗೆ ಅದು ಇಷ್ಟ ಇಲ್ಲ, ನಾನು ಹೋಗಲ್ಲ ಮೇಡಮ್ ಅದು. ಆಯ್ತು ಸರಿ, ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.